ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಿಗ್ಗೆ, ನಾನು ಸಭಾ ಹಕೀಂ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಪಿಎಸ್ಐ ಪರೀಕ್ಷೆ ಅಕ್ರಮದಲ್ಲಿ ಅಭ್ಯರ್ಥಿಗಳ ವಿಚಾರಣೆ ಮುಂದುವರೆದಿದೆ. ವಿಚಾರಣೆಗೊಳಗಾದ 400 ಅಭ್ಯರ್ಥಿಗಳ ಪೈಕಿ 27 ಜನರ ಕಾರ್ಬನ್ ಶೀಟ್ನಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು, ಸಿಐಡಿ 27 ಜನರ ಲಿಸ್ಟ್ ರೆಡಿ ಮಾಡಿದೆ. ಸದ್ಯ ಬೆಂಗಳೂರಿನ 12 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದ್ದು, 10 ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ನೀಡಿದ್ದ ದೂರಿನಂತೆ ತಮ್ಮ ವಿರುದ್ಧ ದಾಖಲಾದ ಎಫ್ಐಆರ್ ವಿರುದ್ಧ ಶಾಸಕ ಸಾರಾ ಮಹೇಶ್ ಸಿಡಿದೆದ್ದಿದ್ದಾರೆ. ರಾತ್ರೋರಾತ್ರಿ ಪೊಲೀಸ್ ಠಾಣೆ ಮುಂದೆ ಧರಣಿ ಕುಳಿತಿದ್ದಾರೆ. ಬಳಿಕ ಪೊಲೀಸರು ಮನವೊಲಿಕೆ ನಂತರ ಧರಣಿ ವಾಪಸ್ ಪಡೆದಿದ್ದಾರೆ. ಉತ್ತರ ಪ್ರದೇಶ ಗೋರಖ್ನಾಥ್ಪುರ ದೇವಸ್ಥಾನಕ್ಕೆ ಮಚ್ಚು ಹಿಡಿದು ನುಗ್ಗಲು ಯತ್ನಿಸಿರುವಂತಹ ಅಹಮದ್ ಮುರ್ತಜಾ ಅಬ್ಬಾಸಿ ಬಗ್ಗೆ ಉತ್ತರ ಪ್ರದೇಶ ಪೊಲೀಸರು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. 2020 ಐಸಿಸ್ ಸಂಪರ್ಕ ಹೊಂದಿದ್ದ ಮುರ್ತಜಾ AK-47 ಬಳಕೆ ತರಬೇತಿ ಪಡೆದಿದ್ದ. ಯುರೋಪ್ ಮತ್ತು ಅಮೆರಿಕಾದಲ್ಲಿರುವ ಐಸಿಸ್ ಬೆಂಬಲಿಗರಿಗೆ ಹಣ ಕಳಿಸಿದ್ದ ಅನ್ನುವಂತಹ ಮಾಹಿತಿ ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ಹಲವು ದೇಶಗಳಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಬೆನ್ನಲ್ಲೇ ಭಾರತದಲ್ಲೂ ಹೆಮ್ಮಾರಿ ವೇಗ ಪಡೆದುಕೊಳ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ 3,688 ಕೊರೋನಾ ಕೇಸ್ ಪತ್ತೆಯಾಗಿದ್ರೆ, ರಾಜ್ಯದಲ್ಲಿ 126 ಕೇಸ್ ಪತ್ತೆಯಾಗಿವೆ. ಇದರಲ್ಲಿ 90% ಕೇಸ್ ಬೆಂಗಳೂರಲ್ಲೇ ಕಾಣಿಸಿಕೊಂಡಿದ್ದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈ ನಡುವೆ ಚೀನಾದಲ್ಲಿ ಸೀಲ್ಡೌನ್ನಂತಹ ಕಠಿಣ ಕ್ರಮಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹನುಮಾನ್ ಜಯಂತಿಯಂದು ನಡೆದ ಗಲಭೆ ಹಿನ್ನೆಲೆ ಉತ್ತರ ಪ್ರದೇಶ ಸರ್ಕಾರ ಲೌಡ್ ಸ್ಪೀಕರ್ ವಿರುದ್ಧ ಸಮರ ಸಾರಿದೆ. ಅನಧಿಕೃತವಾಗಿ ಹಾಕಿದ್ದ 46,000 ಲೌಡ್ ಸ್ಪೀಕರ್ಗಳನ್ನು ಉತ್ತರ ಪ್ರದೇಶ ಪೊಲೀಸರು ತೆರವುಗೊಳಿಸಿದ್ದಾರೆ. ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.